ಇಡೀ ಒಂದು ರಾಜ್ಯದಲ್ಲಿ ವ್ಯಾಕ್ಸಿನ್ಗಾಗಿ ಹಾಹಾಕಾರ ಮುಂದುವರಿತಾ ಇದೆ. ಅದರಲ್ಲೂ ಕೂಡ ಬೆಂಗಳೂರಿನ ಬಹುತೇಕ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಬಳಿಯೂ ಕೂಡ ಜನರು ವ್ಯಾಕ್ಸಿನ್ಗಾಗಿ ಕ್ಯೂ ನಿಲ್ಲುವಂತಹ ದೃಶ್ಯಗಳು ಕೂಡ ಕಾಮನ್ ಆಗಿದ್ದಾವೆ. ನಾನಿವತ್ತು ಶೇಷಾದ್ರಿಪುರಂನಲ್ಲಿರ್ತಕ್ಕಂತಹ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಬಳಿ ಇದ್ದೇನೆ. ಸಿರೂರ್ ಪಾರ್ಕ್ ರಸ್ತೆಯಲ್ಲಿರ್ತಕ್ಕಂತಹ ಈ ಒಂದು PHC ಸೆಂಟರ್ನಲ್ಲಿ ಬಹುತೇಕ ಜನ ವ್ಯಾಕ್ಸಿನ್ಗಾಗಿ ಕ್ಯೂ ನಿಂತಿದ್ದಾರೆ. ನೋಡಬಹುದಾಗಿದೆ ಯಾವ ರೀತಿ ನಿಂತಿದ್ದಾರೆ ಎನ್ನುವಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಇಲ್ಲಿರ್ತಕ್ಕಂತಹ ಸಿಬ್ಬಂದಿಗಳು ಎಷ್ಟು ಹೇಳಿದ್ರು ಕೂಡ ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡಿ ನಿಂತ್ಕೋರಿ ಅಂದ್ರೂ ಕೂಡ ಯಾರು ಕೂಡ ಕೇಳ್ತಾನೆ ಇಲ್ಲ. ವ್ಯಾಕ್ಸಿನ್ ಅನ್ನ ತೆಗೆದುಕೊಳ್ಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಕೂಡ ಬರ್ತಾ ಇದ್ದಾರೆ. ಇಲ್ಲಿ ಫಸ್ಟ್ ಡೋಸ್ ಅನ್ನ ಕೊಡ್ತಾ ಇಲ್ಲ, ಸೆಕೆಂಡ್ ಡೋಸ್ ಅನ್ನ ಮಾತ್ರ ಇಲ್ಲಿ ನೀಡಲಾಗ್ತಾ ಇದೆ. ಅದು ಫಸ್ಟ್ ಡೋಸ್ ಅನ್ನ ತೆಗೆದುಕೊಂಡು 45+ ಆದವರಿಗೆ ಮಾತ್ರ ಇಲ್ಲಿ ವ್ಯಾಕ್ಸಿನ್ ಅನ್ನ ನೀಡುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಬಹುತೇಕ ಜನ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಕೋವಿಶೀಲ್ಡ್ ಅನ್ನ ಪಡೆದವರು, ಸೆಕೆಂಡ್ ಡೋಸ್ಗಾಗಿ ಬಂದಿರೋರಾಗಿದ್ದಾರೆ. ಈಗಾಗಲೇ ಬೋರ್ಡ್ ಅಲ್ಲಿಯೂ ಕೂಡ ಕಂಪ್ಲೀಟ್ ಆಗಿ ಮೆನ್ಷನ್ ಅನ್ನ ಮಾಡಲಾಗಿದೆ. ಸೆಕೆಂಡ್ ಡೋಸ್ ಕೋವಿಶೀಲ್ಡ್ ಮಾತ್ರ ಇಲ್ಲಿ ಅವೈಲೇಬಲ್ ಇದ್ದು ಕೋವ್ಯಾಕ್ಸಿನ್ ಅವೈಲೇಬಲ್ ಇಲ್ಲ ಎನ್ನುವಂತಹ ಒಂದು ಮಾತುಗಳನ್ನ ಕೂಡ ಇಲ್ಲಿ ಹಾಕಲಾಗಿದೆ. ಯಾರೆಲ್ಲ ಫಸ್ಟ್ ಡೋಸ್ ಅನ್ನ 45+ ಆದವರು 45 days ಆಗಿರುತ್ತೋ ಅಂತವರು ಮಾತ್ರ ಇಲ್ಲಿ ವ್ಯಾಕ್ಸಿನ್ ಅನ್ನ ತೆಗೆದುಕೊಳ್ಬೇಕು ಎನ್ನುವಂತಹ ಒಂದು ಮಾತುಗಳನ್ನ ಕೂಡ ಹೇಳಿದ್ದಾರೆ. ಜೊತೆಗೆ ಇಲ್ಲಿರ್ತಕ್ಕಂತಹ ಸಿಬ್ಬಂದಿಗಳಿಗೆ ಬೆಳಗ್ಗೆಯಿಂದಲೂ ಕೂಡ ಟೋಕನ್ ನೀಡುವಂತಹ ಒಂದು ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಹೀಗಾಗಿ ಬಹುತೇಕ ಜನ ಟೋಕನ್ಗಳನ್ನ ತೆಗೆದುಕೊಂಡು ಇಲ್ಲಿಯೇ ಒಂದು ರಿಜಿಸ್ಟ್ರೇಷನ್ ಅನ್ನ ಕೂಡ ಮಾಡಲಾಗ್ತಾ ಇದೆ. ಆನ್ಲೈನ್ನಲ್ಲಿ ವ್ಯಾಕ್ಸಿನ್ಗಾಗಿ ರಿಜಿಸ್ಟ್ರೇಷನ್ ಆಗುವುದನ್ನ ಈಗಾಗಲೇ ಬಹುತೇಕ ಜನ ಕೂಡ ಟ್ರೈ ಮಾಡಿದ್ದಾರೆ. ಆದರೆ ಯಾರಿಗೂ ಕೂಡ ಇಲ್ಲಿ ವ್ಯಾಕ್ಸಿನ್ ಅನ್ನ ಆನ್ಲೈನ್ನಲ್ಲಿ ರಿಜಿಸ್ಟ್ರೇಷನ್ ಕೂಡ ಮಾಡಲಿಕ್ಕೂ ಕೂಡ ಆಗ್ತಾ ಇಲ್ಲ. ಹೀಗಾಗಿ ಬಹುತೇಕ ಜನ ಇಲ್ಲಿಯೇ ಬಂದು ರಿಜಿಸ್ಟ್ರೇಷನ್ ಮಾಡುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಬಹುತೇಕ ಇದೇ ರೀತಿಯ ಪರಿಸ್ಥಿತಿನ ಬೆಳಗಿನಿಂದಲೂ ಕೂಡ ಕಾಣಬಹುದಾಗಿದೆ. ಇನ್ನು ಗಂಟೆಯಿಂದ ಗಂಟೆಗೂ ಕೂಡ ಹೆಚ್ಚಾಗ್ತಾನೆ ಇದೆ. ಒಂದು ಪ್ರಮುಖವಾಗಿ ಒಂದು 60 ಟೋಕನ್ಗಳನ್ನ ಮಾತ್ರ ಇಲ್ಲಿ ವಿತರಣೆಯನ್ನು ಮಾಡಲಾಗುತ್ತೆ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಇಲ್ಲೊಬ್ರು ಇದ್ದಾರೆ, ಅವ್ರನ್ನ ಮಾತನಾಡ್ತಾ ಹೋಗ್ತೇನೆ. ಸರ್, ಇವಾಗ ಫಸ್ಟ್ ಡೋಸ್ ಸೆಕೆಂಡ್ ಡೋಸ್? ಫಸ್ಟ್ ಡೋಸ್. ಎಷ್ಟು ವರ್ಷ ಆಗಿತ್ತು? 60 ನಮ್ಮ ತಂದೆಯವರಿಗೆ ಬರೀ ಇನ್ಫಾರ್ಮೇಶನ್ ಕರೆಕ್ಟಾಗಿ ಕೊಡ್ತಾ ಇಲ್ಲ, ಜನಗಳು ವೆಯ್ಟ್ ಮಾಡ್ತಾ ಇದ್ದಾರೆ, ಪಬ್ಲಿಕ್ಗೆ ತೊಂದರೆ ಮಾಡ್ತಾ ಇದ್ದಾರೆ. ಅವರೇ ಗಸ್ ಬಿಸಿ ಅಂತಾರೆ, ಯಾರೋ ಟಿವಿಯವರು ಫೋ ಇವರೆಲ್ಲ ಬಂದರೆ ಅವಾಗ ಕರೆಕ್ಟಾಗಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ, ಅವಾಗ ಗುಸುಗುಸ ಅಂತ ಒಳಗಡೆ TT ಬರೆಯೋದು ಕೊಡೋದೆಲ್ಲ ಮಾಡ್ತಾ ಇದ್ದಾರೆ. ಕರೆಕ್ಟಾಗಿ ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ, ಪಬ್ಲಿಕ್ಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಅಟ್ಲೀಸ್ಟ್ ಕೇಳ್ಕೊಂಡು ಹೋಗೋಕೆ ಒಂದು ಬೋರ್ಡ್ ಇಲ್ಲ, ಅದ್ರ ಒಳಗಡೆ ಹಾಕೊಂಡವ್ರು ಅವ್ರು ಹೋಗಂಗಿಲ್ಲ ಬರೋಂಗಿಲ್ಲ, ಈ ಥರ ಎಲ್ಲ ತೊಂದರೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರಿಗೂ ಒಳ್ಳೇದಾಗಬೇಕು, ಈ ಥರ ಮಾಡ್ತಾ ಇರೋದು ಹಾಸ್ಪಿಟಲ್ ಅವರು ತುಂಬ ದಯವಿಟ್ಟು ಶ್ರದ್ಧೆಯಿಂದ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ, ಪಬ್ಲಿಕ್ಗೆ ಅವ್ರಿಗೂ ಒಳ್ಳೇದಾಗಲಿ, ಅದು ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ಅಂದರೆ 50+ ಆದಂಥವ್ರಿಗೂ ಕೂಡ ಫಸ್ಟ್ ಡೋಸನ್ನ ನೀಡಲಾಗ್ತಾ ಇದೆ. ಬಹುತೇಕವಾಗಿ ಸೆಕೆಂಡ್ ಡೋಸನ್ನು ಪಡೆದಿರ್ತಕ್ಕಂತಹ ಒಂದು ಯಾರೆಲ್ಲ ಫಲಾನುಭವಿಗಳಿರ್ತಾರೆ ಅವರು ಮಾತ್ರ ಬಂದಿದ್ದಾರೆ. ಆನ್ಲೈನಲ್ಲಿ ಬಹುತೇಕ ಜನರಿಗೂ ಕೂಡ ರಿಜಿಸ್ಟ್ರೇಷನ್ ಆಗಿಲ್ಲ, ಇಲ್ಲಿಯೇ ಬಂದು ಒಂದು ರಿಜಿಸ್ಟ್ರೇಷನನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಆಗಿ ಕೆಲವೊಬ್ಬರು ಮಾತ್ರ ಬಂದಿದ್ದಾರೆ, ಆದರೂ ಕೂಡ 60 ಜನಕ್ಕೆ ಮಾತ್ರ ಇಲ್ಲಿ ಟೋಕನನ್ನು ನೀಡಲಾಗ್ತಾ ಇದೆ. ಆನಂತರದಲ್ಲಿ ಬಂದವ್ರನ್ನ ಕೂಡ ವಾಪಸ್ ಕಳಿಸುವಂಥ ಒಂದು ಕೆಲಸ ಕೂಡ ಆಗ್ತಾ ಇದೆ. ವಿದ್ಯಾ ಅರುಣ, ಪ್ರತಿ ದಿನಕ್ಕೆ ಒಂದು ಕೇಂದ್ರದಲ್ಲಿ 150 ಜನಕ್ಕೆ ಮಾತ್ರ ಅಂತ ಹೇಳಿದ್ರೆ ಇಷ್ಟೊಂದು ಜನ ಒಂದು ತುಂಬಿಕೊಳ್ತಾ ಇರೋದಕ್ಕೆ ಕಾರಣ ಜನರ ಗೊಂದಲ ಅಲ್ಲ, ಯಾಕಂದ್ರೆ ಒಂದು 2-3 ದಿನಗಳಿಂದಲೂ ಕೂಡ ಜನ ಕೇಂದ್ರಗಳತ್ತ ಬಂದ್ರು ನಾಳೆ ಬಾ ಅಂತ ಹೇಳ್ತಾ ಇದ್ದಾರೆ. ಅವ್ರುಗಳು ಒಂದ್ ಕಡೆ, ಮಗದೊಂದು ಇವತ್ ಕಡೆ ಅಂದ್ರೆ ಇವತ್ತಿನ ಡೇಟ್ ಯಾರು ಕೊಟ್ಟಿರ್ತಾರೆ ಅವರು ಕೂಡ ಸೇರ್ತಾ ಇದಾರೆ. ಹಾಗಾಗಿ ಇದು ಗೊಂದಲ ಆಗ್ತಾ ಇದೆಯಾ, ಕೊರತೆ ಆಗ್ತಾ ಇದೆಯಾ ಇವತ್ತೊಂದೇ ದಿನಕ್ಕೆ ಅಂತ? ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿಯೂ ಕೂಡ ಅಂದರೆ ನಿರ್ದಿಷ್ಟವಾಗಿರ್ತಕ್ಕಂತಹ ಪ್ರಮಾಣದಲ್ಲಿ ಈಗಾಗಲೇ ವ್ಯಾಕ್ಸಿನ್ ಕೊಡ್ತಾ ಇದೆ. ಈಗಾಗಲೇ ಮೊದಲು ರಿಜಿಸ್ಟ್ರೇಷನ್ ಆಗಿದ್ದವರು ಕೆಲವೊಂದಿಷ್ಟು ಜನ ಇದ್ದಾರೆ, ನಿನ್ನೆ ಮೊನ್ನೆ ಬಂದುಬಿಟ್ಟು ಕೇಳ್ಕೊಂಡು ಹೋದವರು ಕೂಡ ಕೆಲವೊಂದಿಷ್ಟು ಜನ ಇದ್ದಾರೆ, ಇವತ್ತೇ ಬಂದು ವ್ಯಾಕ್ಸಿನ್ ತೆಗೆದುಕೊಳ್ಳಿಕ್ಕೂ ಬಂದವರು ಕೂಡ ಕೆಲವೊಂದಿಷ್ಟು ಜನ ಇದ್ದಾರೆ. ಆದರೂ ಕೂಡ ವ್ಯಾಕ್ಸಿನ್ ಅಂದರೆ ಇವಾಗ ಪ್ರಮುಖವಾಗಿ 100+ ಒಂದು ವ್ಯಾಕ್ಸಿನನ್ನು ಒಂದು ಕೇಂದ್ರದಲ್ಲಿ ವಿತರಣೆಯನ್ನು ಮಾಡಬೇಕಿತ್ತು. ಆದರೆ ಇಲ್ಲಿ ವ್ಯಾಕ್ಸಿನ್ನ ಕೊರತೆ ಅಭಾವ ಇರೋದ್ರಿಂದಾಗಿ ಈಗಾಗಿ ಸಾಕಷ್ಟು ಜನ ಕೂಡ ಬಂದಿದ್ದಾರೆ, ಬಹುತೇಕ ಜನ ಬಂದುಬಿಟ್ಟು ವಾಪಸ್ ಹೋಗುವಂಥ ದೃಶ್ಯಗಳು ಕೂಡ ಕಾಮನ್ ಆಗಿದ್ದಾವೆ. ವಿದ್ಯಾ, ಈಗ ಸೆಕೆಂಡ್ ಡೋಸ್ ಕೋವ್ಯಾಕ್ಸಿನ್ ಏನು ಪಡೆದುಕೊಂಡಿದ್ರು, ಕೋವಿಶೀಲ್ಡ್ ಇರಲಿ, ಕೋವ್ಯಾಕ್ಸಿನ್ ಅವರು ತುಂಬ ಪರದಾಟವನ್ನು ಅನುಭವಿಸ್ತಾ ಇದ್ದಾರಲ್ವ, ಅವ್ರಿಗೆ ಸೆಕೆಂಡ್ ಡೋಸ್ ಸಿಗ್ದೆ? ಎಸ್ ವಿದ್ಯಾ, ನಿಜಕ್ಕೂ ಕೂಡ ಕೋವ್ಯಾಕ್ಸಿನ್ ಎಲ್ಲಿಯೂ ಕೂಡ ಸಿಗ್ತಾ ಇಲ್ಲ, ಕೆಲವೊಂದಿಷ್ಟು ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿಯೂ ಸಿಗ್ತಾ ಇದ್ದಾವೆ. ಅದು ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ 1,350 ರೂಪಾಯಿ 1,200 ರೂಪಾಯಿಗೂ ಕೂಡ ಈ ಒಂದು ಕೋವ್ಯಾಕ್ಸಿನ್ ಅನ್ನು ಕೊಡ್ತಾ ಇದ್ದಾರೆ. ನೋಡಬಹುದಾಗಿದೆ ಯಾವ ರೀತಿ ಗೊಂದಲದ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಆರೋಗ್ಯ ಸಿಬ್ಬಂದಿಗಳ ಜೊತೆಗೂ ಕೂಡ ಇಲ್ಲಿರ್ತಕ್ಕಂತಹ ಫಲಾನುಭವಿಗಳು ಜಗಳ ಆಡುವಂತಹ ಒಂದು ಸ್ಥಿತಿಗೂ ಕೂಡ ತಲುಪ್ತಾ ಇದ್ದಾರೆ. ವ್ಯಾಕ್ಸಿನ್ ಇಲ್ಲ, ವ್ಯಾಕ್ಸಿನ್ ಅಭಾವ ಇದೆ ಎನ್ನುವಂತಹ ನಿಟ್ಟಿನಲ್ಲಿ ಕೆಲವೊಬ್ಬರಿಗೆ ಮಾತ್ರ ಟೋಕನ್ಗಳನ್ನ ಕೊಡ್ತಾ ಇದ್ದಾರೆ, ಮತ್ತೆ ಕೆಲವೊಬ್ಬರಿಗೂ ಕೂಡ ಕೊಡ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಗೊಂದಲಗಳಾಗಿದ್ದಾವೆ. ಕೋವ್ಯಾಕ್ಸಿನ್ ಅಂತೂ ಕೇಳಲೇಬೇಡಿ, ಇಲ್ಲಿ ಕೋವ್ಯಾಕ್ಸಿನ್ ಇಲ್ಲವೇ ಇಲ್ಲ ಎನ್ನುವಂತಹ ಒಂದು ಬೋರ್ಡ್ಗಳನ್ನ ಕೂಡ ಹಾಕಿದ್ದಾರೆ. ವಿದ್ಯಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಅರುಣಾ.